ನಾವೆಷ್ಟೇ ಡಿಜಿಟಲೈಸ್ ಆದರೂ ಕೂಡ, ಎಷ್ಟೇ ಕಂಪ್ಯೂಟರ್ ಮೊಬೈಲ್ ಇಂದ ಕೆಲಸ ಮಾಡಿದ್ರೂ ಕೂಡ ಕೆಲವೊಂದು ಕಡೆ ನಮಗೆ ಪೇಪರ್ಸ್ ಬೇಕಾಗೋದು ಗ್ಯಾರಂಟಿ. ಯಾಕಂದ್ರೆ ಪೇಪರ್ಸ್ ಇಲ್ಲದೆ ನಾವೇನು ಮಾಡೋದಕ್ಕಾಗಲ್ಲ. ಪೇಪರ್ಸ್ ನಮಗೆ ಬಹಳ ಮುಖ್ಯವಾಗಿರುತ್ತೆ. ಸೊ ಈ ಪೇಪರ್ಸ್ನ ಹೇಗೆ ತಯಾರಿಸ್ತಾರೆ? ಅಫ್ಕೋರ್ಸ್ ಮರದಿಂದ ತಯಾರಿಸ್ತಾರೆ ಅಂತ ಗೊತ್ತು. ಬ್ಯಾಂಬೂ ಪ್ಲಾಂಟ್ ಆಗಿರ್ಬೋದು, ನೀಲಗಿರಿ ಪ್ಲಾಂಟ್ ಆಗಿರ್ಬೋದು, ಯಾಕಂದ್ರೆ ಇದರಲ್ಲಿ ಫೈಬರ್ ಹಾಗೂ ಸೆಲ್ಯುಲೋಸ್ ಜಾಸ್ತಿ ಇರೋದ್ರಿಂದ ಖಂಡಿತವಾಗ್ಲೂ ಇದರಿಂದ ತಯಾರಿಸಲಾಗುತ್ತೆ. ಹಾಗೆ ಹತ್ತಿಯಿಂದ ಕೂಡ ಈ ಒಂದು ಪೇಪರ್ನ ತಯಾರಿಸಲಾಗುತ್ತೆ. ಆದರೆ ಈ ಪೇಪರ್ಸ್ ಬಂದು ನಮಗೆ ಸ್ವಲ್ಪ ದುಬಾರಿ ಆಗುತ್ತೆ. ಯಾಕಂದ್ರೆ ಹತ್ತಿ ನಮಗೆ ಬಹಳ ಕಾಸ್ಟ್ಲಿ ಬೆಲೆಯಲ್ಲಿ ಸಿಗುತ್ತೆ. ಸೊ ಈ ಪೇಪರ್ನ ಹೇಗೆ ತಯಾರಿಸ್ತಾರೆ? ಅಫ್ಕೋರ್ಸ್ ಒಂದು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ನ ನಾನು ಈ ವಿಡಿಯೋದಲ್ಲಿ ಲಾರ್ಜ್ ಸ್ಕೇಲಲ್ಲಿ ನಿಮಗೆ ತೋರಿಸ್ತೀನಿ. ಇದನ್ನು ನಾವು ಸ್ಮಾಲ್ ಸ್ಕೇಲಲ್ಲಿ ಬೇಕಾದರೆ ಮಾಡ್ಬೋದು. ಯಾರೆಲ್ಲ ಹಳ್ಳಿಗಳಲ್ಲಿದ್ದೀರಾ, ಬಹಳಷ್ಟು ಜಾಗ ನಿಮ್ಮ ಹತ್ರ ಇದೆ, ನೀವೇನು ಮಾಡ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಸೆಟಪ್ನ ಅಲ್ಲಿ ಶುರು ಮಾಡಿ ನೀವು ಕೂಡ ನಿಮ್ಮದೇ ಆದ ಒಂದು ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ನ ಶುರು ಮಾಡ್ಬೋದು. ಈ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೂ ಮೂರು ನಾಲ್ಕು ರೀತಿ ಇರುತ್ತೆ. ಅಫ್ಕೋರ್ಸ್ ನಾವು ಸ್ಕೂಲಲ್ಲಿ ಏನು ಓದೋದಕ್ಕೆ ಯೂಸ್ ಮಾಡ್ತೀವಿ ಆ ಪೇಪರ್, ಆ ಪೇಪರ್ ಬೇರೆ ಇರುತ್ತೆ, ಅದ್ರ ಕ್ಲಾರಿಟಿ ಬೇರೆ ಇರುತ್ತೆ. ನೀವು ನೋಡಿರ್ತೀರಿ ಒಂದೊಂದು ಬ್ರ್ಯಾಂಡ್ ಬುಕ್ ಅಲ್ಲೂ ಒಂದೊಂದು ರೀತಿಯ ಪೇಪರ್ಸ್ ಇರುತ್ತೆ. ಕೆಲವೊಂದು ಬಹಳ ಥಿಕ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಕೆಲವೊಂದು ಲೋ ಕ್ವಾಲಿಟಿ ಇರುತ್ತೆ. ಸೊ ಅಫ್ಕೋರ್ಸ್ ನಿಮ್ಮ ಬಳಿ ಯಾವ ಒಂದು ರೀತಿಯಾದಂತಹ ರಿಸೋರ್ಸಸ್ ಇದೆ ಅದರ ಮೇಲೆ ಅಫ್ಕೋರ್ಸ್ ಈ ಪೇಪರ್ಸ್ ಕೂಡ ನಮಗೆ ಸಿಗುತ್ತೆ. ಹಾಗೆ ಆ ಪೇಪರ್ಸ್ ರೇಟಿಂಗ್ ಕೂಡ ನಮಗೆ ಹಾಗೆ ಸಿಗುತ್ತೆ. ಸೊ ವೆಲ್ಕಮ್ ಟು ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೋನು. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಹೊಸ ವಿಡಿಯೋ ಬಂದ ತಕ್ಷಣ ಮೊದಲಿಗೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮಾಡುವಂತ ಪ್ರೋಸೆಸ್ ಏನು? ಅಫ್ಕೋರ್ಸ್ ಮರದಿಂದ ಮಾಡಲಾಗುತ್ತೆ. ಬ್ಯಾಂಬೂ ಟ್ರೀ ಆಗಿರ್ಬೋದು ಅಥವಾ ನಮ್ಮ ಈ ನೀಲಗಿರಿ ಟ್ರೀ ಆಗಿರ್ಬೋದು, ಇದರಿಂದ ಮಾಡಲಾಗುತ್ತೆ ಅಂತ ಗೊತ್ತು. ಇದರ ವುಡ್ ಅನ್ನ ಯೂಸ್ ಮಾಡ್ತಾರೆ ಅಂತ. ಏನೆಲ್ಲ ಪ್ರೋಸೆಸ್ನ ಒಳಗೊಂಡಿರುತ್ತೆ ಅಂತ ಗೊತ್ತಾ? ಅಫ್ಕೋರ್ಸ್ ಇದರಿಂದ ಮಾಡ್ತಾರೆ ಅಂತ ಗೊತ್ತು. ಸೊ ಈ ಪೇಪರ್ನು ಉಳಿಸೋಣ, ಮರವನ್ನು ಉಳಿಸೋಣ, ನಮ್ಮ ಪರಿಸರ ಉಳಿಬೇಕು ಅಂತ ನಾವೆಲ್ಲ ಏನು ಡಿಜಿಟಲೈಸ್ ಆಗಿದ್ದೀವಿ, ಅಫ್ಕೋರ್ಸ್ ಅದು ಸರಿ. ಬಟ್ ಈ ಏನು ಲಿಮಿಟೆಡ್ ರಿಸೋರ್ಸ್ ನಮಗೆ ಬೇಕೇ ಬೇಕು, ಅಷ್ಟಕ್ಕೂ ರೆಡಿ ಮಾಡುವಂಥ ಪೇಪರ್ ಹೇಗೆ ರೆಡಿ ಆಗುತ್ತೆ? ಪೇಪರ್ ಮಾಡೋದಕ್ಕೆ ಹೆಚ್ಚಾಗಿ ಬ್ಯಾಂಬೂ ಹಾಗೂ ನೀಲಗಿರಿಯಂತಹ ಮರನ ಯೂಸ್ ಮಾಡ್ತಾರೆ. ಯಾಕಂದರೆ ಇದರಲ್ಲಿ ಫೈಬರ್ ಹಾಗೂ ಸೆಲ್ಯುಲೋಸ್ ನಮಗೆ ಹೆಚ್ಚಾಗಿ ಸಿಗುತ್ತೆ. ಇದು ಉಕ್ರೇನ್ನ ಒಂದು ಹೆಸರಾಂತ ಪೇಪರ್ ಫ್ಯಾಕ್ಟ್ರಿ. ಮೊದಲಿಗೆ ಹೀಗೆ ಮರಗಳನ್ನು ಕಟ್ ಮಾಡಲಾಗುತ್ತೆ. ಈಗ ಈ ಕಟ್ಟಾದ ಮರದ ತುಂಡುಗಳನ್ನು ಫ್ಯಾಕ್ಟ್ರಿಗೆ ಕಳಿಸ್ತಾರೆ. ಅಲ್ಲಿ ಮರದ ತೊಗಟೆಯನ್ನು ಸುಲಿಯಲಾಗುತ್ತೆ. ತೊಗಟೆ ಇದ್ದರೂ ಕೂಡ ಹೆಚ್ಚಿನ ಸಮಸ್ಯೆಯೇನು ಆಗೋದಿಲ್ಲ. ನೀವಿಲ್ಲಿ ನೋಡ್ತಿರೋ ಹಾಗೆ ಈ ದೊಡ್ಡ ದೊಡ್ಡ ಮರಗಳನ್ನು ಮೆಷಿನ್ನಿಂದ ಸಣ್ಣ ಸಣ್ಣ ಪೀಸಸ್ಗೆ ಚಿಪ್ಸ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ. ಈ ಚಿಪ್ಸ್ನ ಈಗ ಡೈಜೆಸ್ಟಿವ್ ಚೇಂಬರ್ಗೆ ಹಾಕಲಾಗುತ್ತೆ. ಅಲ್ಲಿ ಅಸಿಡಿಕ್ ಸಲ್ಯೂಷನ್ ಹಾಕಿ ಕುಕ್ ಮಾಡಲಾಗುತ್ತೆ. ಈ ಒಂದು ಪ್ರೋಸೆಸ್ಸಲ್ಲಿ ಫೈಬರ್ ಹಾಗೂ ಲಿಗ್ನಿನ್ ಬೇರೆ ಬೇರೆ ಆಗುತ್ತೆ. ಈಗ ಇದರ ಪಲ್ಪ್ ರಿಮೂವ್ ಆಗಿದೆ. ಇದರಲ್ಲಿರುವಂತಹ ರೆಡ್ ಕಲರ್ನ ರಿಮೂವ್ ಮಾಡೋದಕ್ಕೆ ಆಕ್ಸಿಜನ್ ಹಾಗೂ ಪೆರಾಕ್ಸೈಡ್ ಜೊತೆ ಬ್ಲೀಚಿಂಗ್ಗೆ ಬಿಡಲಾಗುತ್ತೆ. ನೀವು ನೋಡ್ತಿರ್ಬೋದು ಹೇಗೆ ಈ ರೆಡ್ ಪಲ್ಪ್ ವೈಟ್ ಫೈಬರ್ಗೆ ಟರ್ನ್ ಆಗ್ತಾ ಇದೆ ಅಂತ. ಈಗ ಇದರಲ್ಲಿ ಕ್ಲೇ, ನೀರು ಹಾಗೂ ಸ್ವಲ್ಪ ಕ್ಯಾಲ್ಸಿಯಂ ಕಾರ್ಬೊನೇಟ್ನ ಮಿಕ್ಸ್ ಮಾಡಲಾಗುತ್ತೆ. ನಂತರ ಅದು ಸಾಲಿಡ್ಗೆ ಟರ್ನ್ ಆಗ್ತಾ ಹೋಗುತ್ತೆ. ಈಗ ಇದನ್ನು ರೋಲರ್ ಮಧ್ಯದಿಂದ ಪ್ರೋಸೆಸ್ ಮಾಡಲಾಗುತ್ತೆ. ಇಲ್ಲಿ ಇದು ಒಂದಲ್ಲ ಎರಡಲ್ಲ 40 ರೋಲರಿಂದ ಪ್ರೋಸೆಸ್ ಆಗಿ ಹೊರಗೆ ಬರುತ್ತೆ. ಇದರಿಂದ ಪೇಪರ್ಸ್ ಪ್ಲೇನ್ ಸರ್ಫೇಸಲ್ಲಿ ಹೊರಗೆ ಬರುತ್ತೆ. ಯಾವುದೇ ರೀತಿಯಾದ ಡಿಫೆಕ್ಟ್ಸ್ ಆಗಿರಲಿ ಅಥವಾ ಫೋಲ್ಡ್ಸ್ ಹರ್ಡಲ್ಸ್ ಆಗಿರಲಿ ಇರೋದೆಲ್ಲ ಫಿನಿಷಿಂಗ್ ಚೆನ್ನಾಗಿರುತ್ತೆ. ಈ ಮ್ಯಾನುಫ್ಯಾಕ್ಚರ್ ಆಗ್ತಿರೋ ಪೇಪರ್ ಒದ್ದೆ ಇರೋ ಕಾರಣದಿಂದ ಹೀಟ್ ಚೇಂಬರಿಂದ ಪ್ರೋಸೆಸ್ ಮಾಡಲಾಗುತ್ತೆ. ಇನ್ಫ್ರಾರೆಡ್ ಹೀಟಿಂಗ್ ಟೆಕ್ನಿಕ್ಸಿಂದ ಈ ಲೇಯರ್ನ ಒಣಗಿಸಲಾಗುತ್ತೆ. ಈಗ ಈ ಲೇಯರ್ನ ಒಂದು ರೀಲ್ಗೆ ಸುತ್ತಲಾಗುತ್ತೆ. ಪ್ರತಿಯೊಂದು ಗಂಟೆಗೆ ಈ ಯೂನಿಟ್ 80 ಕಿಲೋಮೀಟರ್ ಅಷ್ಟು ಉದ್ದ ಪೇಪರ್ ರೀಲ್ನ ರೆಡಿ ಮಾಡಿಕೊಡುತ್ತೆ. ಅದರ ವೆಯ್ಟ್ ಬಂದು 120 ಟನ್ ಆಗಿರುತ್ತೆ. ಈ ತಯಾರಾದ ರೀಲಿಂದ ಬುಕ್ಸ್ ಮಾಡಲಾಗುತ್ತೆ, ಹಾಗೆ ನ್ಯೂಸ್ ಪೇಪರ್ ಫ್ಯಾಕ್ಟ್ರೀಸ್ಗೂ ಕೂಡ ಕಳುಹಿಸಲಾಗುತ್ತೆ. ಸೊ ಫ್ರೆಂಡ್ಸ್, ಪ್ರೋಸೆಸ್ ನೋಡಿದ್ರಿ ಅಲ್ವಾ, ನಮ್ಮ ಮರದ ಒಂದು ತುಂಡಿಂದ ಹೇಗೆ ನಾವು ಪೇಪರ್ನ ತಯಾರಿಸ್ತೀವಿ, ಯಾವೆಲ್ಲ ರಾ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ ಅಂತ. ಅಫ್ಕೋರ್ಸ್ ಇದಕ್ಕೆ ಸ್ವಲ್ಪ ದೊಡ್ಡ ಜಾಗ ಬೇಕಾಗಿರೋದ್ರಿಂದ ನಾವು ಸಿಟೀಲಿ ಇದನ್ನು ಮಾಡಬಾರ್ದು. ಔಟ್ಸ್ಕರ್ಟ್ಸ್ ಆಫ್ ದ ಸಿಟೀಲಿ ಖಂಡಿತವಾಗ್ಲೂ ನಮ್ಮ ಹತ್ರ ಹಣ ಇತ್ತು ಅಂತಂದರೆ ಇನ್ವೆಸ್ಟ್ ಮಾಡೋದಕ್ಕೆ ಹಾಗೆ ಜಾಗ ಇದೆ ಅಂತಂದರೆ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಯಾಕಂದರೆ ಒಳ್ಳೆ ಕ್ವಾಲಿಟಿ ಪೇಪರ್ಸ್ A4 ಸೈಜ್ ಆಗಿರ್ಬೋದು ಅಥವಾ ನಮ್ಮ ಸ್ಕೂಲ್ ಬುಕ್ಸ್ ಎಲ್ಲ ನಾನಾ ರೀತಿಯಾದ ಕ್ವಾಲಿಟಿ ಇರುತ್ತೆ.
ಸೊ ನಾವು ಕ್ವಾಲಿಟಿ ಕೊಟ್ಟಷ್ಟು ರೇಟ್ ನಮಗೆ ಜಾಸ್ತಿ ಸಿಗುತ್ತೆ, ಹಾಗೆ ಲೋ ಕ್ವಾಲಿಟಿ ಏನಾದರೂ ಕೊಡ್ತು ಅಂತಂದ್ರೆ ಅದಕ್ಕೆ ರೇಟ್ ಕಡಿಮೆ ಸಿಗುತ್ತೆ. ಆದರೆ ಅಫ್ಕೋರ್ಸ್ ನಮಗೆ ಏನು ರಿಸೋರ್ಸಸ್ ಅವೈಲೇಬಲ್ ಇದೆ ನಾವು ಅದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಸೊ ಮುಂಚೆ ನಾವು ಸ್ಕೂಲಲ್ಲಿದ್ದಾಗ ಅಫ್ಕೋರ್ಸ್ 5-6 ರೂಪಾಯಿಂದ ಆ ಒಂದು 50 pages 100 pages ಬುಕ್ ಸಿಗೋದು ಲೋ ಕ್ವಾಲಿಟಿದು ಚೆನ್ನಾಗಿರೋದ್ಬೇಕು ಅಂದರೆ ಆವಾಗಲೇ ಅದು 15-20 ರೂಪಾಯಿ ಇತ್ತು. ಸೊ ಈಗ ಕೇಳೋ ಹಾಗೆ ಇಲ್ಲ. ಸೊ ನಿಮ್ಮಲ್ಲಿ ಈ ಅವೈಲೇಬಿಲಿಟಿ ಇದೆ ಅಂತಂದ್ರೆ ನಿಮ್ಮಲ್ಲಿರುವಂತಹ ಮರಗಳಿಂದ ಕೂಡ ನೀವು ಪೇಪರ್ನ ಮಾಡ್ಬೋದು ಅಂತಂದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ಬಿಸ್ನೆಸ್ನ ಸೆಟಪ್ ಮಾಡ್ಬೋದು. ಯಾಕಂದರೆ ಇನಿಷಿಯಲ್ ಸ್ಟಾರ್ಟಪ್ಗೆ ಖಂಡಿತವಾಗ್ಲೂ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸಲ್ಲಿ ನಿಮಗೆ ಹಣವನ್ನು ಕೂಡ ಗೌರ್ಮೆಂಟೇ ಹೂಡಿಕೆ ಮಾಡುತ್ತೆ. ಸೊ ನೀವು ನಮ್ಮ ಬೇರೆ ವಿಡಿಯೋಸನ್ನು ನೋಡಿದ್ರೆ ಖಂಡಿತವಾಗ್ಲೂ ಯಾವೆಲ್ಲ ಸ್ಕೀಮ್ಸ್ ಇದೆ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ನಾರ್ಮಲ್ ಪೇಪರ್ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ನಮ್ಮ ಕಂಪ್ಯೂಟರ್ ಶೀಟ್ಸ್ ಪೇಪರ್ ಆಗಿರ್ಬೋದು, ಪ್ರತಿಯೊಂದು ಕ್ವಾಲಿಟಿ ಡಿಫರ್ ಆಗುತ್ತೆ. ಸೊ ಅಫ್ಕೋರ್ಸ್ ಅಲ್ಲಿ ರಾ ಮೆಟೀರಿಯಲ್ಸ್ ಮೇಕಿಂಗ್ ಕೂಡ ಡಿಫರ್ ಆಗುತ್ತೆ. ಸೊ ನಿಮ್ಮಲ್ಲಿ ಇರುವಂಥ ಅಫ್ಕೋರ್ಸ್ ಅವೈಲೇಬಿಲಿಟಿನ ಆ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ನೀವೇನು ಆಪ್ಷನ್ನ ನೋಡ್ಬೋದು ಅಂತ ಖಂಡಿತವಾಗ್ಲೂ ಯೋಚನೆ ಮಾಡಿ ಒಂದು ಸ್ಟೆಪ್ ಮುಂದಾಗಿ ಈ ಬಿಸ್ನೆಸ್ನ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಮೆಷಿನ್ಸ್ಗೆ ಇನ್ವೆಸ್ಟ್ ಮಾಡಿ ನೀವು ಆ ಒಂದು ರಾ ಮೆಟೀರಿಯಲ್ಸ್ಗೆ ಏನು ಇನ್ವೆಸ್ಟ್ ಮಾಡಬೇಕೋ ಅಷ್ಟೇ ಇನ್ವೆಸ್ಟ್ಮೆಂಟ್ ನಿಮಗೆ ಬೇಕಾಗುತ್ತೆ, ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಬೇಕಾಗೋದಿಲ್ಲ. ಹಾಗೆ ಈ ಒಂದು ಸ್ಟಾರ್ಟಪ್ಗೆ ನೀವೇನಾದರೂ ಹಣವನ್ನು ಹೂಡಿಕೆ ಮಾಡಬೇಕು ಅಂತಿದ್ರೆ ನಮ್ಮ ಬೇರೆ ವಿಡಿಯೋಸ್ನ ನೋಡಿ ಯಾವ ಒಂದು ಲೋನ್ ಸಿಗುತ್ತೆ ಅಂತ ಕೂಡ ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಫ್ರೀಡಮ್ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿರುವಂಥ ಪ್ರತಿಯೊಂದು ಕೋರ್ಸ್ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇದರಲ್ಲಿ ಬಹುಶಃ ನಿಮಗೆ ಬೇಕಾದಂತಹ ಲೋನ್ ಕೋರ್ಸ್ ಕೂಡ ಇರ್ಬೋದು. ಸೊ ಒಂದ್ಸಲ ಡೌನ್ಲೋಡ್ ಮಾಡಿಕೊಂಡು ನೀವು ಚೆಕ್ ಮಾಡಿ. ಹಾಗೆಯೇ ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಬೇರೆ ಎಲ್ಲೂ ಹೋಗಿ ಹುಡುಕಾಡಬೇಕಾಗಿಲ್ಲ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಇದೆ. ಸೊ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ನಾನು ನಿಮ್ಮ ಸಲ ಹೋಗಿ ಬರ್ತೀನಿ. ನಮಸ್ತೆ.